ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರ ಹಾಗೂ ವಿಪಕ್ಷ ನಾಯಕರೆಲ್ಲರೂ ಕೂಡ ಭರ್ಜರಿಯಾಗಿ ತಯಾರಿ ಮಾಡಿದ್ದಾರೆ. ಇಂದು ಅಧಿವೇಶನದಲ್ಲಿ ವಿಪಕ್ಷ ನಾಯಕರು ಅಬ್ಬರಿಸಿ ಬೊಬ್ಬರಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ವಿಪಕ್ಷ ನಾಯಕರ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಸರ್ಕಾರದ ವಿರುದ್ಧ ಹೋರಾಟ ನಡೆಸೋದಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಳ್ತಿವೆ. ಸದನದ ಒಳಗೆ ಹಾಗೂ ಸದನದ ಹೊರಗೂ ಕೂಡ ಹೋರಾಟ ನಡೆಯುತ್ತೆ. ಇನ್ನು ಅಕ್ರಮ ಆರೋಪಗಳ ಕುರಿತು ವಿಷಯಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಮುಡ ಅಕ್ರಮ ಆರೋಪ, ಇನ್ನು ಅದೇ ರೀತಿಯಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ಹಣ ವರ್ಗಾವಣೆ ಆರೋಪ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಷಯಗಳನ್ನು ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಉಭಯ ಸದನಗಳಲ್ಲೂ ಕೂಡ ಧ್ವನಿ ಎತ್ತೋದಕ್ಕೆ ಅಂತ ವಿಪಕ್ಷ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಕಾನೂನು ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂತಹ ವಿಷಯವನ್ನು ಕೂಡ ಎತ್ತುವಂತಹ ಸಾಧ್ಯತೆ ಇದೆ. ಇನ್ನು ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮುಡಾದಲ್ಲಿ ದೇವೇಗೌಡರು 48 ಸೈಟ್ಗಳನ್ನು ಪಡೆದಂತಹ ವಿಚಾರ ಕೂಡ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ದೇವೇಗೌಡರು 48 ಸೈಟ್ಗಳನ್ನು ಪಡೆದಿರುವಂತಹ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರದ ನಾಯಕರು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಎಚ್ ಡಿ ದೇವೇಗೌಡರ ಕುಟುಂಬ ಸದಸ್ಯರಿಗೆ ಒಟ್ಟು 48 ಸೈಟ್ಗಳು ಹಂಚಿಕೆಯಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಬಿಜೆಪಿ ನಾಯಕರು ಕೂಡ ಮುಡಾ ಸೈಟ್ಗಳನ್ನು ಪಡೆದಿರುವಂತಹ ವಿಷಯಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಕೂಡ ಪಡೆದುಕೊಂಡಿದ್ದಾರೆ, JDS ನಾಯಕರು ಕೂಡ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲವೂ ಕೂಡ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಇದನ್ನೇ ದೊಡ್ಡ ವಿಚಾರ ಮಾಡಿ ವಿಪಕ್ಷಗಳ ಬಾಯಿ ಮುಚ್ಚಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಯಾವ ರೀತಿಯಾಗಿ ಲಾಭ ಸಿಕ್ಕಿದೆ, ಅದೇ ರೀತಿಯಾಗಿ ಇದರಿಂದ ಆಗಿರುವಂತಹ ಪ್ರಯೋಜನಗಳೇನು, ಎಷ್ಟು ಜನರು ಇದರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ತನ್ನ ಸಾಧನೆಗಳನ್ನು ರಾಜ್ಯ ಸರ್ಕಾರ ಹೇಳಿಕೊಳ್ಳುವಂತಹ ಸಾಧ್ಯತೆ ಇದೆ.